ಚರ ಮಹಾರಾಜನು ಗಂಗಾ ಸ್ನಾನಕ್ಕೆ ಬರುತ್ತಿದ್ದಾನೆ Thank you.
ರಾಜ, ಇವಳನ್ನು ನಿನ್ನ ಮಗಳೆಂದು ಪಾಲಿಸು. ತಂದೆಯಾಗಿ ಇವಳನ್ನು ನೀನೇ ಬೆಳೆಸಬೇಕು. ಇಂದಿನಿಂದ ಇವಳು ನಿನ್ನ ಮಗಳು.
ನನ್ನ ಮೈಗಂಟ ಹೇಗಿದೆ ಅಪ್ಪ? ತಾವರೆ ಹೂವಿನ ಸುಗಂಧ, ಪದ್ಮಗಂಧ. ಸುಳ್ಳು ಸುಳ್ಳಾಡ ಬೇಡಪ್ಪ. ಏನು ಮಗು? ಇಲ್ಲ, thank you.
ಮೈಯ ದುರ್ಗಂಧವೆಲ್ಲ ತೊಲಗಿ ಪದ್ಮಪುಷ್ಪದ ಪರಿಮಳ ಹೊಂದುವ ನೀನು ಪದ್ಮಗಂಧೆಯ ಪದ್ಮಗಂಧ ಈ ಮಗು ಕೃಷ್ಣದ್ವೈಪಾಯನ ವ್ಯಾಸದೇವ ಕೃಷ್ಣ ಇವನಿಗೆ ಜನ್ಮವಿತ್ತಿದ್ದರೂ ನಿನ್ನ ಕನ್ಯತ್ವ ಹಾಗೆ ಉಳಿಯುತ್ತದೆ ಕನ್ಯತ್ವ ಹೇಗೆ ಅದು ನನ್ನ ಅನುಗ್ರಹ ಮುಂದೊಂದು ದಿನ ಮಹಾರಾಜನೊಬ್ಬ ನಿನ್ನ ಸುಗಂಧದ ಜಾಡು ಹಿಡಿದು ನಿನ್ನನ್ನು ಅರಸಿ ಬಂದು ಓಲೈಸುತ್ತಾನೆ ಅವನನ್ನು ವರಿಸು ಮಹಾರಾಣಿಯಾಗುತ್ತಿ ನಿನಗೆ ಮಂಗಳವಾಗಲಿ ನಾನಿಂದು ಬರುತ್ತೇನೆ la 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 la
ಪವಿತ್ರಳಾದ ತಾಯಿ ಗಂಗಾ ಮಾತೆ, ಏನೂ ತಿಳಿಯದ ನನ್ನನ್ನು ಆಶೀರ್ವದಿಸು. ನಾನು ನನ್ನ ಪ್ರೀತಿಯ ಕೃಷ್ಣ ದ್ವೈಪಾಯನ ವ್ಯಾಸ ದೇವನನ್ನು ಕಾಣದೆ ಅದೆಷ್ಟೋ ಸಮಯವಾಯಿತು. ಹೇಗಿರಬಹುದು ಅವನೀಗ? ಹೇಗಿರಬಹುದು? ಲೀಲಾಭರಣ ಸುಂದರಿ, ನಾನೆರಡು ಮಾತನಾಡಿದರೆ ತೊಂದರೆ ಇಲ್ಲ ತಾನೆ? ನಿನ್ನ ಸೌಂದರ್ಯಕ್ಕೆ ನಾನು ಸೋತು ಹೋಗಿದ್ದೇನೆ. ನನ್ನನ್ನು ಎಲ್ಲಿಗೆ ಕರೆದೊಯ್ಯುವೆ? ವನದೇವತೆ ನಿನ್ನ ಮಧುರ ನುಡಿಗಳನ್ನು ಕೇಳಬೇಕು. ಉತ್ತರಿಸು. ನೀನು ಈ ಕಾಡಿನ ಅಪ್ಸರೆಯೋ ಅಥವಾ ರಂಬೆ ಊರ್ವಶಿ ಮೇನಕೆಯರಂತಹ ಸುರಲೋಕದ ನರ್ತಕಿಯೋ? ನಿಜ ಹೇಳು, ಕೇಳಲು ನಾನು ಕಾತರನಾಗಿದ್ದೇನೆ. ಇವತ್ತು ಕಾಡಿನಲ್ಲಿ ಓಡಾಡುತ್ತಿದ್ದಾಗ ಆಕಸ್ಮಿಕವಾಗಿ ನಿನ್ನನ್ನು ಕಂಡೆ. ಮತ್ತೆ ಈ ಬಯಲ ಬೆಳಕಿನಲ್ಲಿ ನಿನ್ನನ್ನು ಕಂಡಂತೆ ಮಾಯಾಲೋಕವೊಂದನ್ನು ಹೊಕ್ಕಂತಾಗಿದೆ. ನಾನು ಈ ಕಾಡಿನಿಂದ ಹೊರಡುವ ಮೊದಲು ನೀನಾರೆಂಬ ನಿಜವನ್ನು ಹೇಳು. ಓ ಅಪರಿಚಿತನೆ, ನಾನು ಇತರರನ್ನು ಅವಲಂಬಿಸಿ ಬದುಕುವ ಸಾಮಾನ್ಯ ಹೆಣ್ಣು, ಕ್ರಿಸ್ತರ ದಾಶರಾಜನ ಮಗಳು. ಹೆಸರು? ಹೆಸರು ಪದ್ಮಗಂಧ. ಸನಿಹದಲ್ಲೇ ಕಾಣುವ ಹರಕು ಜೋಪಡಿಯ ನನ್ನ ವಾಸ ಸ್ಥಳ. ನಿಲ್ಲು. ಪದ್ಮಗಂಧ ಅಂದರೆ ತಾವರೆ ಹೂವಿನ ಸುಗಂಧ. ಎಂತಹ ಸುಂದರವಾದ ಮೊಗದಾವರೆ! ಹೆಸರಿಗೆ ತಕ್ಕ ರೂಪ, ಅದಕ್ಕೆ ಹೊಂದುವಂತಹ ಅಂಗಾಂಗಗಳು, ಅಲೆ ಅಲೆಯಾಗಿ ಬಳುಕುವ ನವಿನವಿರಾಗಿ ಅರಳುವ ಹೂವಿನಂತೆ, ಇಲ್ಲ ಹೋಲಿಕೆ ಇಲ್ಲದ ಸುಂದರಿ. ಆದರೆ ನಿನ್ನನ್ನು ಮೀನುಗಾರನ ಮಗಳೆಂದು ಹೇಗೆ ನಂಬಲಿ? ಅದು ನಿಜವೇ? ನೀನು ಹಾಗೆ ಇರತಕ್ಕವಳೆ. ಯಾಕೆ ಸಂಶಯ? ನಾನು ನಿಜವನ್ನೇ ಹೇಳುತ್ತಿದ್ದೇನೆ. ನಾನು ಬೆಸ್ತರ ದಾಶರಾಜನ ಮಗಳೆನ್ನುವುದು ಸುಳ್ಳಲ್ಲ. ಹೆಣ್ಣೆಂಬ ಕಾರಣಕ್ಕಾಗಿ ನನ್ನ ಮಾತಿನ ಮೇಲೆ ನಿನಗೆ ಅಪನಂಬಿಕೆ? ಓ ಚೆಲುವೆ, ನಿಜಕ್ಕೂ ನಾನು ನಿನಗೆ ಸೋತಿದ್ದೇನೆ. ಆದರೆ ನಾನೆಂಬ ಅಹಂಕಾರ ನನ್ನ ಮನಸ್ಸನ್ನು ತೆರೆದಿಡಲು ಸಹಾಯ ಮಾಡ್ತಿಲ್ಲ. ಚಂದ್ರವಂಶದ ದೊರೆ ಯಯಾತಿಯ ಕುಲದಿಂದ ಬಂದವನಾದರೂ ನಿನ್ನ ಸೌಂದರ್ಯಕ್ಕೆ ಸೋತಿದ್ದೇನೆ ಎಂದು ಒಪ್ಪಿಕೊಳ್ಳುತ್ತೇನೆ. ಬೇಸರ ಮಾಡಿಕೊಳ್ಳಬೇಡ, ನಾನು ಹಸ್ತಿನಾಪುರದ ದೊರೆ ಶಂತನು ಮಹಾರಾಜ. ನನ್ನ ಅಜ್ಞಾನವನ್ನು ಕ್ಷಮಿಸಬೇಕು. ಸ್ವರ್ಗದಲ್ಲಾಗಲಿ ಭೂಮಿಯಲ್ಲಾಗಲಿ ಪಾತಾಳದಲ್ಲೇ ಆಗಲಿ ಪದ್ಮಗಂಧೆಯ ಮಾತನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ನೀನು ಸರಳ ಹೆಣ್ಣು ಮಾತ್ರವಲ್ಲ, ಎಲ್ಲ ಬಗೆಯ ಸದ್ಗುಣಗಳಿಂದ ಶೋಭಿಸುವವಳು. ನನ್ನ ಮಾತಿನ ಸತ್ಯ ತಿಳಿಯಬೇಕಾದರೆ ನನ್ನ ತಂದೆಯನ್ನು ಕರೆಯುತ್ತೇನೆ. ನಾನು ಹೋಗುತ್ತೇನೆ, ನೀವು ಇಲ್ಲಿ ಸ್ವಲ್ಪ ಹೊತ್ತೀರಿ. ಇಲ್ಲ, ಸ್ವಲ್ಪ ಇರು, ಸ್ವಲ್ಪ ಇರು. ಪದ್ಮಗಂಧ, ಪದ್ಮಗಂಧ, ನಾನೆಂತ ಮೂರ್ಖ! ನಾ ಕಂಡ ಅವಳು ನಿಜವೋ ಅಥವಾ ಬರೀ ಭ್ರಮೆಯೋ? ಅವಳ ಸತ್ಯ ತಿಳಿದುಕೊಳ್ಳುವ ಮೊದಲೇ ಅವಳನ್ನು ಹೋಗುವುದಕ್ಕೆ ಯಾಕೆ ಬಿಟ್ಟೆ? ಇನ್ನವಳ ಕಾಣುವ ಬಗೆ ಹೇಗೆ? ಆಕೆ ಹಸ್ತಿನಾಪುರದ ರಾಣಿಯಾಗಿ ನನ್ನ ಪಕ್ಕದಲ್ಲಿ ಕೂರುವಂತಾದರೆ ನನ್ನಂತಹ ಅದೃಷ್ಟಶಾಲಿ ಇನ್ನಾರು? ಓ ದೇವರೇ, ನನ್ನ ವಿಧಿ ಏನಿದೆಯೋ! ಪದ್ಮಗಂಧ, 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 ಪದ್ಮಗಂಧ. ಹಸ್ತಿನಾಪುರದ ರಾಜ,
ನನ್ನ ಮಗಳು ತಿಳಿಸಿದ ಹಾಗೆ ಅಂದರೆ ಶಂತನು ಮಹಾರಾಜ ಪರಾಶರ ಮುನಿದೇವರ ಮಾತಿನ ಸಾಕ್ಷಾತ್ಕಾರ ನನ್ನ ಮಗಳು ಪದ್ಮಗಂಧ ಹಸ್ತಿನಾಪುರದ ರಾಣಿಯಾಗುತ್ತಾಳೆ ಶಂತನು ಮಹಾರಾಜನ ರಾಣಿ ಕುರು ಸಾಮ್ರಾಜ್ಯದ ಮಹಾರಾಣಿ ನನಗೆ ಈ ಭಾಗ್ಯ ಇಂತಹ ಖುಷಿ ಇನ್ನೆಲ್ಲಿಂದ ಸಿಗಬೇಕು ಅಗೋ ಅವನು ಆ ದೇವದಾರು ಮರದ ಕೆಳಗಿದ್ದಾನೆ ಮಗಳೇ ಪದ್ಮಗಂಧ ಎಲ್ಲಿದ್ದೀಯ ಅಪ್ಪ ಯಾಕೆ ಕರೆದೆ ನನ್ನಿಂದ ಏನಾಗಬೇಕಿತ್ತು ನೋಡಲಿ ಕುದುರೆಯಿಂದಿಳಿದು ಆ ದೇವದಾರು ಮರಕ್ಕೆ ಹೊರಗೆ ನಿಂತಿರುವ ಸೂರ್ಯನಂತೆ ಹೊಳೆ ಹೊಳೆಯುವ ಆ ಮಹಾನುಭಾವ ಯಾರೆಂದು ಗೊತ್ತೇ ನನಗೇನು ಗೊತ್ತಿಲ್ಲಪ್ಪ ಆದರೆ ಅವನು ನನ್ನ ಬಗ್ಗೆ ತಿಳಿದುಕೊಳ್ಳಲು ಪದೇ ಪದೇ ಪ್ರಶ್ನೆ ಮಾಡಿದ ಯಾರಪ್ಪ ಅವನು ಅವನು ನಿನ್ನ ಬಗ್ಗೆ ಕೇಳಿದನೆ ನೀನು ಏನೆಂದು ಹೇಳಿದೆ ನಾನೊಬ್ಬ ಸಾಮಾನ್ಯ ಹಳ್ಳಿಯ ಹೆಣ್ಣೆಂದು ಬೆಸ್ತರ ದಾಶರಾಜನ ಮಗಳೆಂದು ಹೇಳಿದೆ ಆದರೆ ಅವನಿಗೆ ನನ್ನ ಮಾತಿನ ಮೇಲೆ ನಂಬಿಕೆಯೇ ಬರಲಿಲ್ಲ ಮೇಲ್ನೋಟಕ್ಕೆ ಅವನೊಬ್ಬ ಗಣ್ಯ ವ್ಯಕ್ತಿಯನ್ನು ತಿಳಿಯುತ್ತದೆ ನಿನ್ನ ಊಹೆ ಸರಿಯಾಗಿಯೇ ಇದೆ ದೇವದಾರು ಮರದ ಕೆಳಗಿರುವ ಅವನು ಅಸ್ತಿನಿಯ ದೊರೆ ಶಂತನು ಮಹಾರಾಜ ಕುರುವಂಶಕ್ಕೆ ತಿಲಕಪ್ರಾಯನಾದವನು ಜಗತ್ತಿನ ರಾಜರೆಲ್ಲರೂ ಆತನಿಗೆ ಹೆದರುತ್ತಾರೆ ಪರಾಶರ ಮುನಿಯ ಮಾತು ನಿಜವಾಯಿತು ಮುನಿಯ ಮಾತನ್ನು ನಿಜ ಮಾಡಲೆಂದೇ ವಿಧಿಯು ಶಂತನು ಮಹಾರಾಜನನ್ನು ಇತ್ತ ಕಡೆ ಕಳುಹಿಸಿದೆ ನೀನು ಮಹಾರಾಜನ ನೆಚ್ಚಿನ ರಾಣಿಯಾಗಿ ಅರಮನೆಯನ್ನು ಬೆಳಗುತ್ತೀಯ ನೀನು ನಾಚುವಂತಿಲ್ಲ ಮುನಿಯ ಮಾತನ್ನು ನಿಜ ಮಾಡಲೆಂದೇ ವಿಧಿಯು ಕಳಿಸಿದೆ ಇದಕ್ಕೆ ನಾನೇ ಒಂದು ದಾರಿ ಹುಡುಕುತ್ತೇನೆ ಮುನಿಯ ವಚನ ಫಲ ನೀಡಿಯೇ ನೀಡುತ್ತದೆ ನಿಮ್ಮ ಸನ್ನಡತೆಯನ್ನು ಕಂಡ ನನಗೆ ನಿಮ್ಮ ಹತ್ತಿರ ಸ್ವಲ್ಪ ಮಾತನಾಡಬೇಕು ಅನ್ನಿಸಿದೆ ಈ ಚೆಲುವೆಗೆ ಜನ್ಮವಿತ್ತ ಪುಣ್ಯಾತ್ಮ ನೀವೇನು ಮಹಾರಾಜ ನೀವೆಂದುದು ನಿಜ ನಾನು ದಾಶರಾಜ ಪದ್ಮಗಂಧಿಯ ತಂದೆ ತಾವು ಇತ್ತ ಕಡೆ ದಯಮಾಡಿಸಿದ ಕಾರಣ ತಿಳಿಯಲಿಲ್ಲ ಯಾವ ಸಂಕೋಚವಿಲ್ಲದೆ ತಿಳಿಸಬೇಕು ನಿನ್ನ ಮಗಳ ಸುಗಂಧ ನನ್ನನ್ನು ಇಲ್ಲಿಗೆ ಎಳೆದುಕೊಂಡು ಬಂದಿದೆ ನಾನಿವಳ ಸೌಂದರ್ಯಕ್ಕೆ ಸೋತು ಕಟ್ಟು ಬಿದ್ದಿದ್ದೇನೆ ಹೀಗೆಂದು ಹೇಳುವ ನಾನೊಬ್ಬ ಹುಚ್ಚನಿರಬಹುದು ಆದರೆ ಈಕೆಯನ್ನು ಹಸ್ತಿನಾಪುರದ ರಾಣಿ ಎಂದು ಪರಿಗಣಿಸಿದ್ದೇನೆ ದಾಶರಾಜ ನನ್ನ ಬಯಕೆಯನ್ನು ನೆರವೇರಿಸಿಕೊಡುವೆಯಲ್ಲ ತಮ್ಮ ಅನುಜ್ಞೆ ಈ ಸೇವಕನ ಭಾಗ್ಯ ಆದರೆ ನಾನು ದಾಶರಾಜ ಬೆಸ್ತರವನು ಆ ಮೀನು ಹಿಡಿದು ಜೀವನ ಸಾಗಿಸುವವನು ದಯವಿಟ್ಟು ತಪ್ಪು ತಿಳಿಯಬಾರದು ನಿಮ್ಮಿಂದ ಒಂದು ನಂಬುಗೆಯ ಮಾತನ್ನು ಬಯಸುತ್ತೇನೆ ಶಂಕೆ ಬೇಡ ಕೇಳು ಚಂದ್ರವಂಶದ ಕಲಶ ಕಿರೀಟ ಹಸ್ತಿನಾಪುರದ ಮಹಾರಾಜ ದಯವಿಟ್ಟು ಕೇಳಬೇಕು ಸೂರ್ಯನ ಉಜ್ವಲ ಪ್ರಕಾಶವು ಭರತ ವರ್ಷದ ತುಂಬ ಪಸರಿಸುವಂತೆ ನಿಮ್ಮ ಮಗ ದೇವವ್ರತನ ಧವಲ ಕೀರ್ತಿಯು ಸ್ವರ್ಗ ಮರ್ತ್ಯ ಪಾತಾಳವೆಂಬ ಮೂರು ಲೋಕದ ತುಂಬ ಪಸರಿಸಿದೆ ಮೂರು ಲೋಕವೂ ಅವರನ್ನು ಆಧಾರದಿಂದ ಕಾಣುತ್ತಿದೆ ನಿಮಗೆ ದೇವವ್ರತನಂತಹ ಪರಾಕ್ರಮಿಯಾದ ಮಗನಿರುವಾಗ ನಮ್ಮಂತಹ ಸಾಮಾನ್ಯರ ಕೋರಿಕೆಗೆ ಆಸ್ಪದವಿದೆಯೇ ದಾಶರಾಜ ನೀನು ರಾಜಮನೆತನಗಳ ಒಳ ಸೂಕ್ಷ್ಮಗಳನ್ನೆಲ್ಲ ಬಲ್ಲವನು ಸಭ್ಯತೆ ಸೌಜನ್ಯಗಳ ಎಲ್ಲ ಗಡಿಗಳನ್ನು ತಿಳಿದುಕೊಂಡು ಮತ್ತೆ ಅನುಮಾನವೇಕೆ ನಾನಂತೂ ನಿನ್ನ ಮಗಳ ಮೋಹದ ಬಲೆಗೆ ಬಿದ್ದಿದ್ದೇನೆ ನೀನು ಏನು ಹೇಳಲು ತವಕಿಸುತ್ತೀಯೋ ನೇರವಾಗಿ ಹೇಳು ಕಾತರನಾಗಿದ್ದೇನೆ ಮಹಾರಾಜ ಕೇಳಬೇಕು ನೀವು ನನ್ನ ಮಗಳನ್ನು ಮೆಚ್ಚಿಕೊಂಡದ್ದು ನನ್ನ ಅದೃಷ್ಟವೇ ಸರಿ ಅವಳನ್ನು ನಿಮ್ಮ ಅರ್ಧಾಂಗಿಯಾಗಿ ಪಡೆಯ ಬಯಸುವುದೇ ನಿಜವಾದರೆ ರಾಜನಾದ ನಿಮ್ಮಿಂದ ನನ್ನ ಮಗಳು ಇಡೀ ದೇಶಕ್ಕೆ ರಾಣಿಯಾಗುತ್ತಾಳೆ ಎಂಬ ವಚನವನ್ನು ಕೇಳ ಬಯಸುತ್ತೇನೆ ಅಲ್ಲದೆ ಭವಿಷ್ಯದಲ್ಲಿ ರಾಜನಾಗುವ ನಿಮ್ಮ ಮಗ ದೇವವ್ರತನ ಬದಲಿಗೆ ನಿಮಗೆ ನನ್ನ ಮಗಳಲ್ಲಿ ಹುಟ್ಟುವ ಮಗನೇ ಮುಂದೆ ಹಸ್ತಿನಾಪುರದ ರಾಜನಾಗಬೇಕೆಂಬುದು ನನ್ನ ಬಯಕೆ
ನನ್ನ ಈ ಎರಡು ಕೋರಿಕೆಗಳನ್ನು ಈಡೇರಿಸುವುದಾದರೆ ಈಗಲೇ ನನ್ನ ಮಗಳನ್ನು ನಿಮಗೆ ಒಪ್ಪಿಸುತ್ತೇನೆ. ಮಗನೇ ದೇವವ್ರತ ಮಗನೇ, ಇದು ನಿನ್ನ ಆಸೆ ಅಲ್ಲವೇ ನಯವಾದ? ಆದರೆ ಒಬ್ಬ ತಂದೆಯ ನೆಲೆಯಲ್ಲಿ ಬೇಸರ ಹುಟ್ಟಿಸುವ ಮಾತುಗಳನ್ನಾಡಿ ನನ್ನ ಮನಸ್ಸನ್ನು ಗೆಲ್ಲುವ ಪ್ರಯತ್ನ ಮಾಡುತ್ತಿದ್ದಿ. ದಾಶರಾಜ, ದೇವವ್ರತನ ಮೇಲೆ ನನಗಿರುವ ಪ್ರೀತಿ ಹಾಗೆಲ್ಲ ಕಡಿಮೆ ಆಗುವಂತದ್ದಲ್ಲ. ಯಾರ ಅಥವಾ ಯಾವ ಬಯಕೆಯೂ ಅದನ್ನು ನಾಶಪಡಿಸಲಾರದು. ಅಂದರೆ ನಾನು ನಿನ್ನ ಮಾತಿಗೆ ಒಪ್ಪದಿದ್ದರೆ ನೀನು ನನಗೆ ಪದ್ಮಗಂಧೆಯನ್ನು ಕೊಡುವುದಿಲ್ಲ ಎಂದಾಯಿತು. ತಿಳಿಯಿತು ಬಿಡು. ಮಹಾರಾಜ, ದಯವಿಟ್ಟು ಕ್ಷಮಿಸಬೇಕು. ಈ ನಿಮ್ಮ ಸೇವಕ ಕೇಳಿಕೊಳ್ಳುವುದು ಇಷ್ಟು ಮಾತ್ರ? ದಾಶರಾಜ, ದೇವವ್ರತನ ಮೇಲೆ ಪ್ರೀತಿ ತುಂಬಿದ ಶಂತನುವಿನ ದೃಢವಾದ ಮಾತನ್ನು ಕೇಳು. ನಿನ್ನ ಮಗಳ ವಿಚಾರ ಬಿಡು. ಸ್ವರ್ಗಲೋಕದಲ್ಲಿ ಇಂದ್ರ ಪದವಿಯ ಸ್ಥಾನವನ್ನು ನೀಡಿದರು ಇಂತಹ ಅಸೂಯೆಯ ಆಮಿಷಗಳಿಗೆ ಒಳಗಾಗುವವನಲ್ಲ. ಗಂಗೆಯ ಮಡಿಲಿನಿಂದ ಸೆಳೆದು ತಂದ ಮಗು ದೇವವ್ರತನ ವಿಷಯದಲ್ಲಿ ಶಂತನುವನ್ನು ಅಲುಗಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಸಾವಿರ ಕೋಟಿ ಪದ್ಮಗಂಧೆಯರು ಬಂದರು ನನಗೆ ನನ್ನ ಮಗನ ಮೇಲಿನ ಪ್ರೀತಿ ಕಡಿಮೆ ಆಗಲಾರದು. ಅಸೂಯೆಯ ಕಲೆಯಿಂದ ತುಂಬಿದ ನಿಮ್ಮ ಮನಸ್ಸನ್ನು ಸ್ವಚ್ಛಗೊಳಿಸುವುದಕ್ಕೆ ಪ್ರಾಯಶಃ ಯಾವ ಸಾಧು ಸಂತರಿಂದಲೂ ಸಾಧ್ಯವಿಲ್ಲ. ಮಗನೇ ಮಗನೇ ದೇವವ್ರತ ದೇವವ್ರತ ಮಗನೇ 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 ಜಗತ್ತಿನಲ್ಲಿ
ಎಲ್ಲರಿಗೂ ತಾಯಂದಿರಿದ್ದಾರೆ. ಹುಟ್ಟುವ ಎಲ್ಲ ಮಕ್ಕಳು ತಮ್ಮ ತಾಯಿಯನ್ನು ಕಾಣುತ್ತಾರೆ. ನಾನು ಮಾತ್ರ ತಾಯಿಯನ್ನು ಕಾಣದಿರುವವರ ಸಾಲಿಗೆ ಸೇರಿದವನು. ತಾಯಿ ಗಂಗಾ ಮಾತೆ, ನೀನು ನಿನ್ನ ಮಗ ದೇವವ್ರತನಿಗೆ ನೀಡಿರುವ ಈ ಅಮೂಲ್ಯ ಬಳೆಗಳನ್ನು ನಾನಿನ್ನೂ ಕಳೆದು ಬಿಟ್ಟಿಲ್ಲ. ಯಾರು ಈ ಬಳೆಗಳ ಒಡತಿಯಾಗುವರು ಅವರೇ ದೇವವ್ರತನ ನಿಜವಾದ ತಾಯಿ ಎಂದಲ್ಲವೇ ನೀನು ಹೇಳಿದ್ದು. ಈ ಭರತ ಭೂಮಿಯಲ್ಲಿ ಅಂತಹ ಯಾವ ತಾಯಿಯೂ ಇದುವರೆಗೆ ನನಗೆ ಸಿಗಲಿಲ್ಲ. ತಾಯಿ ಗಂಗಾದೇವಿ, ದಯವಿಟ್ಟು ನನ್ನ ತಾಯಿ ಎಲ್ಲಿರುವಳೆಂದು ತಿಳಿಸು. ನಾನು ಆ ನನ್ನ ತಾಯಿಯ ಮುಖವನ್ನು ನೋಡಬೇಕು. ತಂದೆ ಶಂತನುವಿನ ಇಚ್ಛೆಯನ್ನು ಪೂರೈಸಬೇಕಾದದ್ದು ಮಗನಾದ ನನ್ನ ಕರ್ತವ್ಯವಲ್ಲವೇ? ಮೇಲಿನ ಎಲ್ಲಾ ದೇವಾನುದೇವತೆಗಳೇ, ಈ ದೇವವ್ರತನ ಮಾತನ್ನು ಕೇಳಿ. ನಾನು ನನ್ನ ತಂದೆಯ ಇಚ್ಛೆಯನ್ನು ಪೂರೈಸಿಯೇ ಸಿದ್ಧ. ಎಂತಹ ಚಲುವನಿವನು! ಸ್ವರ್ಗದಿಂದ ಇಳಿದು ಬಂದ ಯಾವ ಸುರನೋ ಗಂಧರ್ವನೋ! ಎಲ್ಲರನ್ನು ತನ್ನ ಕಡೆಗೆ ಸೆಳೆದುಕೊಂಡವೋ ಅಪರಿಚಿತನೆ, ಯಾರು ನೀನು? ನಾನು ಹಸ್ತಿನಾಪುರದ ದೊರೆ ಶಂತನುವಿನ ಮಗ ದೇವವ್ರತ. ತಾವು ಇದುವರೆಗಿನ ಬದುಕಿನಲ್ಲಿ ಒಮ್ಮೆಯೂ ಕಾಣದ ನನ್ನ ತಾಯಿಯ ಬಗ್ಗೆ ತಿಳಿದುಕೊಳ್ಳಲು ಇತ್ತ ಬಂದಿದ್ದೇನೆ. ಪದ್ಮಗಂಧೆಯನ್ನು ನನ್ನ ತಾಯಿ ಎಂದು ಭಾವಿಸಿಕೊಂಡು ಹಸ್ತಿನಾಪುರಕ್ಕೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ. ನೀವು ಯಾರು ಹೇಳುವಿರಾ? ದಾಶರಾಜನ ಮಗಳು ತಾಯಿ ಪದ್ಮಗಂಧ ಎಲ್ಲಿರುವಳೆಂದು ದಯವಿಟ್ಟು ತಿಳಿಸಿ, ಅಥವಾ ದಾಶರಾಜನ ಮನೆಯ ದಾರಿಯನ್ನಾದರೂ ತಿಳಿಸಿ. ಓ ರಾಜಕುಮಾರ, ನಿನಗೆ ನಾನು ತಲೆಬಾಗಿ ವಂದಿಸುತ್ತೇನೆ. ನಾನೇ ದಾಶರಾಜ, ನೀನು ಹುಡುಕುತ್ತಿರುವ ಪದ್ಮಗಂಧಿಯ ತಂದೆ. ಅವಳು ಇಲ್ಲಿಯೇ ಇದ್ದಾಳೆ. ಎಂತಹ ಅದೃಷ್ಟವಂತ ನಾನು! ಓ ದೇವರೇ, ದೇವವ್ರತನ ಮೇಲೆ ಕರುಣೆ ಇರಲಿ. ಆಕಾಶದಲ್ಲಿ ಹೊಳೆಯುವ ಚಂದ್ರಮನು ರಾಹುವಿನ ದವಡೆಯಲ್ಲಿ ಸಿಲುಕಿ ಮೌನವಾಗಿರುವಂತೆ ನನ್ನ ತಂದೆಯ ಮನಸ್ಸು ಅಂತಹ ನೂರಾರು ಗ್ರಹಣಗಳ ನೋವಿನಲ್ಲಿ ಸಿಲುಕಿ ನಿರಾಶೆಯಲ್ಲಿ ಮುಳುಗಿ ಮೂಕ ಮೌನವಾಗಿದೆ. ನನ್ನ ತಂದೆಯ ಆ ಮಹಾ ದುಃಖವನ್ನು ತೊಡೆದು ಕಳೆಯುವುದಕ್ಕಾಗಿಯೇ ತಾಯಿ ಪದ್ಮಗಂಧೆಯನ್ನು ಕಾಣಲು ಬಂದಿದ್ದೇನೆ. ಓ ನನ್ನ ತಾಯಿಯ ತಂದೆಯಾದ ದಾಶರಾಜನೇ, ದಯವಿಟ್ಟು ತಾಯಿ ಪದ್ಮಗಂಧೆಯನ್ನು ಇತ್ತ ಕಡೆ ಕಳಿಸುವಿರಾ? ರಾಜಕುಮಾರ, ಇದರಿಂದ ನಿನ್ನ ತಂದೆಯ ನೊಂದ ಹೃದಯ ಹಗುರಾಗಿ ಮತ್ತೆ ಮನಸ್ಸು ಉರುಪುಗೊಳ್ಳುವ ಬಗೆ ಹೇಗೆ? ನನ್ನ ತಂದೆಯವರು ಪದ್ಮಗಂಧೆಯನ್ನು ಮನಃಪೂರ್ವಕವಾಗಿ ಇಷ್ಟಪಟ್ಟಿದ್ದಾರೆ. ಅವಳ ನೋಟ ಅವರ ಮನಸ್ಸಿನಲ್ಲಿ ಗಟ್ಟಿಯಾಗಿ ಬೇರೂರಿದೆ. ಆದರೆ ನನ್ನ ದೆಸೆಯಿಂದಾಗಿ ನನ್ನ ತಂದೆಯ ಮನೋರಥ ಒಡೆದು ಬಿತ್ತು. ಮಗನಾದ ನನ್ನ ಮೇಲಿನ ಪ್ರೀತಿಯ ಉತ್ಕಟತೆಯಿಂದಾಗಿ ಅವರು ತಮ್ಮ ಎಲ್ಲ ಆಸೆ ಆಶೋತ್ತರಗಳನ್ನು ತ್ಯಜಿಸಿಬಿಟ್ಟಿದ್ದಾರೆ, ಹಾಗೆ ಹತಾಶರಾಗಿದ್ದಾರೆ. ಶಂತನು ಮಹಾರಾಜರ ಮನಸ್ಸಿನ ನೋವನ್ನು ತೊಡೆದು ಮತ್ತೆ ಸಂತೋಷ ತುಂಬುವ ದಾರಿ ಆದರೂ ಯಾವುದು? ದಾಶರಾಜ, ನಾನೇ ಅವನ ಇಚ್ಛೆಗೆ ಅಡ್ಡಿಯಾದವನಾದ್ದರಿಂದ ಈ ಸಮಸ್ಯೆಯನ್ನು ನಾನೇ ಬಗೆಹರಿಸಬೇಕು. ದಯವಿಟ್ಟು ನನ್ನ ಮಾತುಗಳನ್ನು ತಪ್ಪಾಗಿ ತಿಳಿಯಬಾರದು. ನಿಗೂಢವಾದ ಮತ್ತು ಗಹನವಾದ ಈ ವಿಚಾರ ನಿಮಗೆ ಹೇಗೆ ತಿಳಿಯಿತು? ಇದು ಶಂತನು ಮಹಾರಾಜರ ಮನದಾಳದಲ್ಲೇ ಹುದುಗಿರುವ ರಹಸ್ಯ ತಾನೇ? ಅದು ಸರಿಯೇ. ವಿಷಯ ನನಗೆ ತಿಳಿದದ್ದು ನನ್ನ ತಂದೆಯವರಿಂದ ಅಲ್ಲ, ಅವನ ಅನುಚರನಾದ ದಯಾನಂದ ಆಚಾರ್ಯರಿಂದ ನನಗೆ ಎಲ್ಲ ಸಂಗತಿಯೂ ತಿಳಿಯಿತು. ಸದ್ಯ ಸಮಸ್ಯೆಯ ಪರಿಹಾರಕ್ಕಾಗಿ ಏನೆಂದು ಯೋಚಿಸಿದ್ದೀರಿ? ನಿಮ್ಮ ಮಗಳು ಪದ್ಮಗಂಧೆಯನ್ನು ಕರೆದೊಯ್ಯುವುದೇ ನನ್ನ ಯೋಜನೆ, ಅದಕ್ಕಾಗಿಯೇ ಬಂದಿದ್ದೇನೆ. ಓ ರಾಜಕುಮಾರ, ಇಡೀ ಭರತ ವರ್ಷವನ್ನೇ ಸೋಲಿಸಬಲ್ಲ ಮಹಾಪರಾಕ್ರಮಿ ನೀನೆಂಬುದು ನನಗೆ ಗೊತ್ತು. ಆದರೆ ಇಲ್ಲಿ ನನ್ನ ಇಚ್ಛೆಗೆ ವಿರುದ್ಧವಾಗಿ ನನ್ನ ಮಗಳನ್ನು ಕರೆದುಕೊಂಡು ಹೋಗುವವನೋ ನೀನು?
ಹಾಗೇನಾದರೂ ಬಲತ್ಕಾರದಿಂದ ನಿನ್ನ ಯೋಜನೆಯನ್ನು ಜಾರಿಗೆ ತರಲು ಮುಂದಾದರೆ ನಾನು ಸತ್ತರೂ ನನ್ನ ಮಗಳನ್ನು ನಿನ್ನ ತಂದೆಯ ಕೈ ಹಿಡಿಯಲು ಬಿಡುವುದಿಲ್ಲ. ದಾಶರಾಜ, ನಿನ್ನ ಬಯಕೆ ಏನೆಂಬುದು ನನಗೆ ಗೊತ್ತು. ಅದನ್ನು ಬಗೆಹರಿಸುವುದಕ್ಕಾಗಿ ನಾನೊಬ್ಬನೇ ಯಾರಿಗೂ ತಿಳಿಸದೆ ಇಲ್ಲಿಗೆ ಬಂದಿದ್ದೇನೆ. ಯಾವುದಕ್ಕೂ ಮೊದಲು ನನ್ನ ತಾಯಿಯಾಗಬೇಕಾದ ಪದ್ಮಗಂಧೆಯನ್ನು ಒಂದು ದೇವವಚನಕ್ಕೆ ಸಾಕ್ಷಿಯಾಗಿಸಿ ಖಚಿತಪಡಿಸಿಕೊಳ್ಳಬೇಕು. ಅಂತಹ ಯಾವ ಮಾತನ್ನು ಖಚಿತಪಡಿಸಿಕೊಳ್ಳಲು ಅವಳನ್ನು ಪರೀಕ್ಷಿಸುತ್ತೀರಿ? ನೋಡು, ಸದಾ ನನ್ನ ಜೊತೆಯೇ ಇಟ್ಟುಕೊಂಡಿರುವ ತಾಯಿ ಗಂಗೆ ನೀಡಿದ ಮಣಿಖಚಿತವಾದ ಈ ಶಂಖದ ಬಳೆಗಳನ್ನು ಈ ಬೆಳೆಗಳ ಬಗ್ಗೆ ಇಷ್ಟು ಕಳವಳ ಪಡುವಂತದ್ದೇನಿದೆ? ಒಂದು ಸಂಬಂಧವಿದೆ. ನನಗೆ ಹೇಳಿರುವ ಪ್ರಕಾರ ಈ ಬಳೆಗಳು ಯಾವ ಹೆಣ್ಣಿನ ಕೈಗಳಿಗೆ ಸರಿಯಾಗಿ ಒಪ್ಪುತ್ತವೋ ಅವಳೇ ನನ್ನ ತಾಯಿ. ಈ ಬಳೆಗಳಿಗೆ ಹೊಂದುವಂತಹ ಹೆಣ್ಣು ನಿಮಗಿನ್ನೂ ಸಿಗಲಿಲ್ಲವೇ? ಗುರುದೇವ ಪರಶುರಾಮರಿಂದ ಬಿಲ್ವಿದ್ಯೆಯನ್ನು ಕಲಿತ ನಂತರ ಈ ಬಳೆಗಳನ್ನು ಬೇರೆ ಬೇರೆ ದೇಶದ ರಾಜಕುಮಾರಿಯರೊಂದಿಗೆ ಪರೀಕ್ಷಿಸಿ ನೋಡಲು ಹಲವಾರು ದೇಶ ಸುತ್ತಾಡಿದ್ದೇನೆ. ಆದರೆ ಇವತ್ತಿನ ತನಕ ನಾನು ನನ್ನ ತಾಯಿಯ ಮುಖವನ್ನು ನೋಡಲಿಲ್ಲ. ದಾಶರಾಜ, ನಿನ್ನ ಮನದ ಬಯಕೆಯನ್ನು ಹೇಳುವ ಮೊದಲು ನನ್ನ ತಂದೆಯ ಮನಸ್ಸಿನಲ್ಲಿ ಚಿತ್ರವತ್ ಅಚ್ಚಾಗಿರುವ ನಿನ್ನ ಮಗಳ ಕೈಗಳಿಗೆ ಇವು ಸರಿಯಾಗಿ ಒಪ್ಪುತ್ತವೋ ಇಲ್ಲವೋ ಎಂದು ನೋಡಲು ಒಂದು ಅವಕಾಶ ಕೊಡು. ಆಗಲಿ ಮಗಳೇ ಪದ್ಮಗಂಧ. ನನ್ನೆದುರಿಗೆ ನಿಂತಿರುವ ಈ ಯುವಕನ ಮುಖ ನಾನೆಂದಿಗೂ ಮರೆಯಲಾರೆನೆಂಬಂತೆ ನನ್ನ ಬದುಕಿನ ಯಾವ್ಯಾವುದೋ ತಿಳಿಯದ ಎಳೆಗಳೊಂದಿಗೆ ಹೆಣೆದುಕೊಂಡಿರುವಂತೆ ಭಾಸವಾಗುತ್ತಿದೆ ಅಲ್ಲ. ಗಾಬರಿ ಪಡುವಂತದ್ದೇನು ಇಲ್ಲ. ಮಣಿಖಚಿತವಾದ ಈ ಶಂಖದ ಬಳೆಗಳನ್ನು ನೋಡು, ಚೆನ್ನಾಗಿವೆ ಅಲ್ಲದೆ? ಹೇಗೆ ಒಮ್ಮೆ ಹಾಕಿ ನೋಡು. ಬಳೆಗಳು ಹೇಗಿವೆ ಮಗಳೇ? ಸರಿಯಾಗಿದೆ, ನನಗೆಂದೆ ಹೇಳಿ ಮಾಡಿಸಿದ ಹಾಗಿದೆ. ಇವುಗಳನ್ನು ನಾನೆಂದಿಗೂ ನನ್ನ ಕೈಗಳಿಂದ ತೆಗೆಯುವುದಿಲ್ಲ ಅಪ್ಪ. ಇವುಗಳು ನನಗೆ ಇರಲಿ, ಆಗದೆ? ಅಮ್ಮ, ನಿನ್ನನ್ನು ಹುಡುಕುತ್ತ ಬಹುಕಾಲ ಕಳೆದೆ, ಬಹುದೇಶ ಕಳೆದೆ. ನೀನು ಮಾತ್ರ ಇಲ್ಲೇ ಸನಿಹದಲ್ಲಿಯೇ ಇದ್ದೆ. ನನ್ನ ಗುರುತು ಸಿಗಲಿಲ್ಲವೇ? ನಾನು ನಿನ್ನ ಮಗ,
ದೇವವ್ರತ ಎಂಬುದು ನಿನಗೆ ಮರೆತೇ ಹೋಗಿದೆ. ಪೂರ್ಣ ಮನಸ್ಸಿನಿಂದ ನೀನು ನನ್ನನ್ನು ಮಗನೆಂದು ಸ್ವೀಕಾರ ಮಾಡಬೇಕು. ಮತ್ತೆಂದಿಗೂ ಈ ನಿನ್ನ ಮಗ ದೇವವ್ರತನನ್ನು ಬಿಟ್ಟು ಹೋಗಬಾರದು. ಹೌದು, ಇದು ನಿಜ. ನೀನು ನನ್ನ ಮಗ ದೇವವ್ರತ. ನಿನ್ನ ಒಂದು ಕ್ಷಣವೂ ನಿನ್ನನ್ನು ಬಿಟ್ಟಿರುವುದಿಲ್ಲ. ಬಾ, ಹತ್ತಿರ ಬಾ. ನಿನ್ನ ಅಡಿದಾವರಿಗಳಿಗೆ ನಾನು ತಲೆಬಾಗಿ ವಂದಿಸುತ್ತೇನೆ. ತನ್ನ ತಾಯಿ ಸಿಕ್ಕ ಈ ದೇವವ್ರತನಿಗೆ ಪ್ರಪಂಚದ ಮೇಲಿರುವ ಇನ್ನಾವುದರ ಮೇಲೂ ಆಸೆಯಾಗಲಿ ಅಸೂಯೆಯಾಗಲಿ ಇಲ್ಲ. ನೀನು ಮಾತ್ರ ಅಮ್ಮ. ಏನಿದು ಮಗಳೇ ಪದ್ಮಕಂದ, ನಿನಗೇನು ಹುಚ್ಚೆ? ನಿನ್ನೆದುರಿಗಿರುವವನು ಮತ್ತಾರು ಅಲ್ಲ. ನನಗೆಲ್ಲ ಗೊತ್ತಿದೆ ಅಪ್ಪ, ಇವನು ನನ್ನ ಮಗ. ಇದು ಅಸಾಧ್ಯ, ಇದು ಮೋಸ. ಮಗಳೇ ಪದ್ಮಕಂದ, ಇವನು ಚಂದ್ರವಂಶದ ಚಕ್ರವರ್ತಿ ಶಂತನು ಮಹಾರಾಜನ ಮಗ. ಏನು ನೀವೇನು ಹೇಳುತ್ತಿರುವುದು? ನನ್ನ ಮಗ ಚಂದ್ರವಂಶ ಮನೆತನಕ್ಕೆ ಸೇರಿದ ಶಂತನು ಮಹಾರಾಜನ ಮಗನೇ. ಆದರೆ ಇವನು ನನ್ನ ಮಗ. ಇವನಿಂದ ದೂರವಿರಲು ನನಗೆ ಸಾಧ್ಯವಿಲ್ಲ. ಅಪ್ಪ, ಅಪ್ಪ, ಅಮ್ಮ, ತಂದೆ ಶಂತನು ಮಹಾರಾಜನನ್ನು ಭೇಟಿಯಾಗಲು ಹಸ್ತಿನಾಪುರದರ ಮನೆಗೆ ಹೋಗೋಣವೇ? ಹೋಗಲು ಪಲ್ಲಕ್ಕಿಯ ವ್ಯವಸ್ಥೆ ಮಾಡಿದ್ದೇನೆ. ಏನು, ನಾನು ಹಸ್ತಿನಾಪುರದ ಅರಮನೆಯಲ್ಲಿ? ಅದು ಹೇಗೆ ಮಗು? ನಿನ್ನ ಅಜ್ಜನ ಅನುಮತಿ ಇಲ್ಲದೆ ಹೋಗುವುದಾದರೂ ಹೇಗೆ? ಓ ರಾಜಕುಮಾರ, ತಟ್ಟನೆ ಎದುರಾದ ಈ ಕ್ಷಣದಲ್ಲಿ ನನ್ನ ಮನಸ್ಸು ಏನನ್ನು ಹೇಳ ಬಯಸುತ್ತದೆ ಎಂದು ದೃಢವಾಗಿ ಹೇಳಲು ಸಾಧ್ಯವಿಲ್ಲ. ದಾಶರಾಜ, ನಿನ್ನ ಶಂಕೆಯನ್ನು ದೂರ ಮಾಡುವುದೇನು ನನಗೆ ಕಷ್ಟದ ಕೆಲಸವಲ್ಲ. ನನಗೆ ನನ್ನ ತಾಯಿ ಸಿಕ್ಕಿರುವಾಗ ಇದಕ್ಕಿಂತ ಹೆಚ್ಚಾಗಿ ನಾನಿನ್ನೇನನ್ನು ಬಯಸಲಿ? ದಾಶರಾಜ ಕೇಳು, ಮೇಲಿನ ಎಲ್ಲ ದೇವಾನುದೇವತೆಗಳೇ ಕೇಳಿ, ಸೂರ್ಯ ಚಂದ್ರ ತಾರೆಯರೇ ಕೇಳಿ, ಮೂರು ಲೋಕಗಳಲ್ಲಿರುವ ಸುರಾಸುರ ಗಂಧರ್ವರೇ ಕೇಳಿ, ಈ ಮರ್ತ್ಯ ಭೂಮಿಯಲ್ಲಿ ಯಾವುದೂ ಶಾಶ್ವತವಲ್ಲ. ಇಲ್ಲಿ ಹುಟ್ಟಿದವನಿಗೆ ಸಾವು ಅನಿವಾರ್ಯ. ಹೀಗಿರುವಾಗ ಈ ಕುರುಸಿಂಹಾಸನ, ಅರಮನೆಯ ವೈಭವದ ಭೋಗಭಾಗ್ಯಗಳು ಹಾಗೂ ರಾಜ್ಯತ್ವಕ್ಕೆ ಸಂಬಂಧಪಟ್ಟ ಎಲ್ಲ ಆಸೆ ಆಕಾಂಕ್ಷೆಗಳು ಈ ದೇವವ್ರತನಿಂದ ಕರಗಿ ಆವಿಯಾಗಿ ಹೋಗಿವೆ. ನಾನು ಒಳಿತನ್ನು ಬಯಸಿಯೇ ಇವನ್ನೆಲ್ಲ ತ್ಯಜಿಸಿದ್ದೇನೆ. ಮುಂದಿನ ನನ್ನ ಜೀವನದಲ್ಲಿ ಅಖಂಡ ಬ್ರಹ್ಮಚರ್ಯವನ್ನು ಪಾಲಿಸುತ್ತೇನೆಂದು ನಾನು ಪ್ರಮಾಣ ಮಾಡುತ್ತಿದ್ದೇನೆ. ತಾಯಿ ಪದ್ಮಗಂಧ ಹಸ್ತಿನಾಪುರದ ಅರಮನೆಯಲ್ಲಿ ಸಿಂಹಾಸನವನ್ನು ಬೆಳಗುತ್ತಾಳೆ. ತಾಯಿ ಪದ್ಮಗಂಧ ಹಾಗೂ ಶಂತನು ಮಹಾರಾಜನಿಗೆ ಹುಟ್ಟುವ ಮೊದಲ ಮಗ ಚಂದ್ರವಂಶದ ಹಸ್ತಿನಾಪುರದ ರಾಜನಾಗುತ್ತಾನೆ. ಈ ಮಾತುಗಳನ್ನು ನಾನು ಜೀವನ ಪರ್ಯಂತ ಪಾಲಿಸುತ್ತೇನೆ. ಬಾಲ್ಯದಾರಭ್ಯ ಅಮ್ಮನಿಂದ ದೂರವಿರುವ ಆ ನನ್ನ ನೋವು ಇಂದಿಗೆ ಮುಗಿದಿದೆ. ನನಗೆ ನನ್ನ ತಾಯಿ ಸಿಕ್ಕಿದ್ದಾಳೆ. ಇದಕ್ಕಿಂತ ಹೆಚ್ಚಾಗಿ ನಾನಿನ್ನೇನನ್ನು ಬಯಸಲಿ? ದಾಶರಾಜ, ಆಡಿದ ಮಾತಿಗೆ ತಪ್ಪಿದರೆ ಮುಂದಿನ ನನ್ನ ಜನ್ಮ ಜನ್ಮಗಳಲ್ಲಿ ನರಕದ ಶಿಕ್ಷೆ ನನಗೆ ಕಾದಿರಲಿ. ಇದು ಈ ದೇವವ್ರತನ ಸತ್ಯ ಪ್ರತಿಜ್ಞೆ. ಆಹಾ, ಆಹಾ, ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಬೆಳಗುತ್ತಿರುವ ಚಂದ್ರವಂಶದ ರಾಜಕುಮಾರ, ಈ ನಿನ್ನ ಧೈರ್ಯವನ್ನು ಯುಗ ಯುಗಾಂತರದವರೆಗೆ ಜನರು ಹಾಡಿ ಹೊಗಳಲಿ, ಹಾಡಿ ಹೊಗಳಲಿ. ಇದು ನನ್ನ ಪ್ರತಿಜ್ಞೆಯ ಫಲವಾಗಿ ಸಿಕ್ಕಿತ್ತು ಅಲ್ಲವೇ? ಓ ಮನುಷ್ಯ ಮನಸೆ, ಸೂರ್ಯಚಂದ್ರರೆಲ್ಲರೂ ಇರುವುದು ನಿನಗಾಗಿ ಎಂದು ತಿಳಿಯುವುದು ನಿನ್ನ ಧರ್ಮ. ಆದರೆ ದೇವವ್ರತನ ಧರ್ಮ ಅದಲ್ಲ. ತಮ್ಮನ್ನು ತಾವು ವೀರರೆಂದು ಕರೆದುಕೊಳ್ಳುತ್ತಾ ಮುಗ್ಧರನ್ನು ಬಡಪಾಯಿಗಳನ್ನು ದಮನ ಮಾಡುವ ದುಷ್ಟತನಕ್ಕೆ ಈ ದೇವವ್ರತ ಎಂದೂ ಇಳಿಯಲಾರ. ತನ್ನ ಮಕ್ಕಳ ಸಲುವಾಗಿ ಪರರ ಮಕ್ಕಳನ್ನು ಬಲಿಕೊಡಲು ದೇವವ್ರತನ ಹೃದಯ ಒಪ್ಪಲಾರದ ಮಾತು. ಮಗು ದೇವವ್ರತ,
ನಿನ್ನ ಮಾತುಗಳಿಂದ ತೃಪ್ತಳಾಗಿದ್ದೇನೆ. ಸಾಕು, ನಿಲ್ಲಿಸು, ಆ ಮಾತು ಸಾಕು. ಅಮ್ಮ, ಮಗನಾದವನಿಗೆ ತನ್ನ ಹೆತ್ತವರ ಇಚ್ಛೆಯನ್ನು ಪೂರೈಸಬೇಕಾದದ್ದು ವಿಧ್ಯುಕ್ತವಾದ ಧರ್ಮ. ನನಗೆ ನನ್ನ ಮಾತುಗಳು ಪಾಲಿಸಲು ಸಾಧ್ಯವಾಗಲಿಲ್ಲವೆಂದರೆ ನಾನು ಮಾತೃಹಂತಕನೆಂಬ ಅಪವಾದವನ್ನು ಹೊರಲು ಸಿದ್ಧನಿದ್ದೇನೆ. ಅಮ್ಮ, ನಾವು ಹಸ್ತಿನಾಪುರಕ್ಕೆ ಹೋಗೋಣವೇ? ತಾತ, ಹೋಗೋಣ ತಾತ. Peace.
ಮಗನ ಮೇಲಿನ ಪ್ರೀತಿಯಿಂದ ನನ್ನ ಮನಸ್ಸು ಬೇಗುದಿಕೊಂಡು ಇಂತಹ ಸಂದರ್ಭದಲ್ಲಿ ಗುರುದೇವರು ತಂದಿರುವ ಮಂಗಳಮಯ ಸನ್ನಿವೇಶವೇನದು? ಮಹಾರಾಜ, ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿ ಪೂಜಿತನಾದ ರಘುಪತಿ ಪರಶುರಾಮನ ಪ್ರತಿಭಾನ್ವಿತ ಶಿಷ್ಯನಾದ ಗಂಗೆ ಹಾಗೂ ಶಂತನು ಮಹಾರಾಜರ ಪುತ್ರನಾದ ದೇವವೃತ ರಾಜಕುಮಾರನು ಹಸ್ತಿನಾಪುರ ಅರಮನೆಯನ್ನು ಪ್ರವೇಶ ಮಾಡುತ್ತಿದ್ದಾನೆ. ಈ ಶುಭ ಮಂಗಳ ಸಂದರ್ಭವನ್ನು ಇಡೀ ಹಸ್ತಿನಾಪುರವು ಉತ್ಸಾಹದಿಂದ ಸ್ವಾಗತಿಸುತ್ತಿದೆ. ನನ್ನ ಮನಸ್ಸಿಗೆ ಎಂತಹ ಸಮಾಧಾನ ಉಂಟಾಯಿತು! ಇದ್ದಕ್ಕಿದ್ದಂತೆ ಕಣ್ಮರೆಯಾದ ಮಗನ ಕೋಮಲವಾದ ಮುಖವನ್ನು ಮರಳಿ ನೋಡುವಂತಾಗಿದೆ. ಮಹಾರಾಜನ ಮನೋರಥವನ್ನು ಪೂರೈಸುವವನು ದೇವವೃತನೇ ತಾನೆ. ದಯಾಳುವಾದ ಅವನು ಇಡೀ ಹಸ್ತಿನಾಪುರದ ಪ್ರಜೆಗಳಿಗೆ ಬಹುಬಗೆಯಲ್ಲಿ ಉಪಕಾರ ಮಾಡಿದ್ದಾನೆ. ದೇವವೃತನಂತಹ ರಾಜಕುಮಾರನನ್ನು ಪಡೆಯುವುದಕ್ಕೆ ಹಸ್ತಿನಾಪುರವು ನಿಜಕ್ಕೂ ಪುಣ್ಯ ಮಾಡಿದೆ. ಪರಿಚಾರಕ, ಹಸ್ತಿನಾಪುರದ ಪ್ರಜೆಗಳನ್ನೆಲ್ಲ ಆ ಸ್ಥಾನಕ್ಕೆ ಬರ ಹೇಳು. ಯಾರನ್ನು ಬಿಡುವಂತಿಲ್ಲ. ಮಂತ್ರಿ ಮಾಗದರೆಲ್ಲ ಹಾಜರಿರಬೇಕು. ಇವತ್ತು ನನ್ನ ಮಗ ದೇವವ್ರತನಿಗಾಗಿ ನೃತ್ಯ ಪ್ರದರ್ಶನ ನಡೆಯಲಿ. ಆಗಲಿ ಮಹಾರಾಜ. ಕಾಲದಿಂದ ನೋಡದ ನನ್ನ ತಾಯಿಯ ಮುಖವನ್ನು ಇಂದು ನೋಡಿ ಕೃತಾರ್ಥನಾದೆ. ನನ್ನ ತಾಯಿ ಇಂದು ಹಸ್ತಿನಾಪುರಕ್ಕೆ ಬಂದಿದ್ದಾಳೆ. ದಯಮಾಡಿ ಅವಳನ್ನು ಸ್ವೀಕರಿಸಿ. ಹಸ್ತಿನಾಪುರದ ಮಹಾರಾಜ, ಬೆಸ್ತರವನಾದ ಈ ದಾಶರಾಜನು ನಿಮಗೆ ನಮಸ್ಕರಿಸುತ್ತಿದ್ದಾನೆ. ದೇವವೃತ, ಇವತ್ತು ನೀನು ಮಾಡಿದ ಕೆಲಸವನ್ನು ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟವೇ ಸರಿ. ಅವನಿಗೆ ಸಹಜವಾಗಿ ತುಂಬಿರುವ ಅಸೂಯೆಯಿಂದ ಈ ದಾಶರಾಜನನ್ನು, ಅವನ ಮಗಳನ್ನು ನನ್ನ ಬಳಿ ಬರಿದೆ ಏಕೆ ಕರೆದುಕೊಂಡು ಬಂದೆ? ಮಹಾರಾಜ, ಈ ದಾಶರಾಜನ ಹಳೆಯ ತಪ್ಪುಗಳನ್ನು ದಯವಿಟ್ಟು ಕ್ಷಮಿಸಬೇಕು. ನನ್ನ ಮಗಳು ಪದ್ಮಗಂಧ, ಏನೂ ತಿಳಿಯದ ಸರಳ ಮನಸ್ಸಿನ ಮುಗ್ಧ ಮಗು, ಅಜ್ಞಾನಿ. ದಯವಿಟ್ಟು ನನ್ನನ್ನು ನನ್ನ ಮಗಳನ್ನು ಕ್ಷಮಿಸಬೇಕು ಮಹಾರಾಜ. ನಿನ್ನ ಮಗಳು ಮುಗ್ಧೆ ಎಂಬುದು ಸತ್ಯ, ಆದರೆ ನನ್ನ ಜೀವಕ್ಕಿಂತ ಅಮೂಲ್ಯವಾದ ದೇವವ್ರತನಿರುವಾಗ ನಿನ್ನ ಮನದ ಬಯಕೆಯಂತೆ ನಾನು ಪದ್ಮಗಂಧೆಯನ್ನು ರಾಣಿಯಾಗಿ ಸ್ವೀಕರಿಸುವುದಕ್ಕೆ ಆಗುವುದಿಲ್ಲ. ಮಹಾರಾಜ, ತಮ್ಮ ಮನೋಭಿಲಾಷೆಯನ್ನು ತಿಳಿದುಕೊಂಡೇ ದೇವವ್ರತನೂ ಇದನ್ನೆಲ್ಲ ಮಾಡಿದ್ದಾನೆ. ನನ್ನ ಮನೋಭಿಲಾಷೆ, ನನ್ನ ಅಭಿಲಾಷೆಯನ್ನು ಈಡೇರಿಸಿದ್ದಾನೆ.
ಇದೇನು ನಡೆಯುತ್ತಿದೆ ಇಲ್ಲಿ? ಅಪ್ಪ, ದಾಶರಾಜ ಹೇಳುತ್ತಿರುವುದು ಸತ್ಯ. ದಯಮಾಡಿ ತಾಯಿ ಪದ್ಮಗಂಧೆಯನ್ನು ಸ್ವೀಕರಿಸಿ. ಇಲ್ಲ, ಸಾಧ್ಯವಿಲ್ಲ. ಹಸ್ತಿನಾಪುರದ ಮಹಾರಾಜ ಶಂತನು ಚಂದ್ರವಂಶದ ಮುಕುಟಮಣಿಯೇ ಕೇಳು, ಇದು ದೇವವ್ರತನ ಮುರಿಯಲಾಗದ ಪ್ರತಿಜ್ಞೆ. ಗಂಗಾದೇವಿ ನೀಡಿದ್ದ ಶಂಖದ ಬಳೆಗಳು ಈಗಾಗಲೇ ಪದ್ಮಗಂಧೆಯನ್ನು ಸೇರಿವೆ. ಗಂಗಾದೇವಿಯೇ ಪದ್ಮಗಂಧೆಯಾಗಿ ಪುನರ್ಜನ್ಮ ಪಡೆದುಕೊಂಡಿದ್ದಾಳೆ. ಸತ್ಯವನ್ನು ಅರಿತವಳಾದ್ದರಿಂದ ಪದ್ಮಗಂಧೆಯು ಸತ್ಯವತಿ ಎಂಬ ಹೆಸರನ್ನು ಪಡೆದುಕೊಂಡಿದ್ದಾಳೆ. ಸತ್ಯವತಿ, ದೇವವ್ರತನು ಜೀವಮಾನವಿಡೀ ಬ್ರಹ್ಮಚರ್ಯವನ್ನು ಪಾಲಿಸಲು ನಿರ್ಧರಿಸಿದ್ದಾನೆ ಹಾಗೂ ಹಸ್ತಿನಾಪುರದ ಸಿಂಹಾಸನದ ಮೇಲಿನ ತನ್ನ ಹಕ್ಕನ್ನೂ ತ್ಯಜಿಸುವುದಾಗಿ ಪ್ರತಿಜ್ಞೆ ಮಾಡಿದ್ದಾನೆ. ಅವನ ಈ ಬಿರುಸಾದ ಪ್ರತಿಜ್ಞೆಗಾಗಿ ಇಂದಿನಿಂದ ಅವನನ್ನು ಭೀಷ್ಮದೇವ ಎಂದು ಕರೆಯಲಾಗುವುದು. ಅಮ್ಮ,